ಲೇ ದೌಲತ್ ರಾಣಿ, ನೀನೇನು ಅತಿಲೋಕ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ಆವ್ರೇಜ್ ಫಿಗರ್ ನೀನು. ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗದೇ ಇಲ್ಲ. 2 ವರ್ಷದಿಂದ ದಿನ ನಿನ್ನಿಂದ ಅಲಿತಾ ಇದ್ದೀನಿ, ದಿಮಾಕಲ್ಲೂ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದೀಯಾ? ಒಂದ್ ತಿಳ್ಕೋ, ಇನ್ಮೇಲಿಂದ ಯಾವ ನಾಯಿನು ನಿನ್ನಿಂದ ಬೀಳಲ್ಲ. ನಮ್ಮಪ್ಪ MLA ನೋಡ್ತಾ ಇರೋ, ನಿನಗಿಂತ ಸೂಪರ್ ಆಗಿರೋ ಹುಡುಗಿನ ಮದುವೆ ಆಗಿ ನನ್ನ ಮಗುನ ಇದೇ ರೋಡಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ಇದೇ ಕಿತ್ತೋಗಿರೋ ಬ್ಯಾಗ್ ಹಾಕೊಂಡು ನುಲಿತಾ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯಲ್ಲ, ಅವಾಗ ನಿನಗೆ ಗೊತ್ತಾಗತ್ತೆ ನನ್ನ ರೇಂಜ್ ಏನು ಅಂತ. ನಮ್ಮಪ್ಪ MLA ಅಂತ ಅವ್ರ ಸಂಪಾದನೆಯಲ್ಲಿ ಬಿಟ್ಟು ತಿನ್ಕೊಂಡು ತಿರುಕೊಂಡು ಓಡಾಡ್ಕೊಂಡಿದೀನಿ ಅಂತ ಅನ್ಕೊಂಡ್ರ? ನಾನು ನನ್ನ ಫ್ರೆಂಡ್ ಪ್ರಶಾಂತ್ ಇಬ್ರು ಒಂದು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದೀವಿ. ಆ ಬಿಸ್ನೆಸ್ ಅಲ್ಲಿ ಫುಲ್ ಬಿಸಿ. ಆರ್ ಯು ಸೀರಿಯಸ್? ನೀನ್ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದೀಯಾ? ಓಕೆ, ನಿಮ್ ಪೇರೆಂಟ್ಸ್ಗೆ ನಮ್ಮ ಬಗ್ಗೆ ತಿಳಿಸು. ಫಸ್ಟ್ ನನ್ನ ಮದ್ವೆ ಆಗು, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ನಾವು ಹುಡುಗರು ಸ್ಲೋ ಆಗಿದ್ರು ಫಾಸ್ಟ್ ಆಗಿರೋರ್ ತರ ಬಿಲ್ಡಪ್ ಕೊಡ್ತೀವಿ. ನೀವು ಹುಡುಗಿರಿ ಯಾಕೆ ಫಾಸ್ಟ್ ಆಗಿದ್ರು ಸ್ಲೋ ಆಗಿರೋರ್ ತರ ಡ್ರಾಮಾ ಮಾಡ್ತೀರಾ? ನೋಡಿ, ನಮ್ಮ ಓಕೆ ಒಪ್ಕೊಂಡು ಆಗ್ಬಿಟ್ಟಿದೆ, ಅಪ್ಪ ಸ್ವಲ್ಪ ಕಷ್ಟ. ಚಪ್ಪಲಿ ಹೊಡಿತೀನಿ ಅನ್ನೋರಿಗೆ ಹೊಸ ಚಪ್ಪಲಿ ಕೊಡಿಸೋದು ತಪ್ಪಾಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ದಟ್ಸ್ ಯೋರ್ ಪ್ರಾಬ್ಲಮ್. ಬೈ ದ ವೇ, ನಾಳೆ ನೀನು ಹೋಟ್ಲಿ ನೋಡೋದಕ್ಕೆ ಬರ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಪಾರ್ಥ ಸರ್. ನಮಸ್ತೆ ಮೇಡಮ್. ಹಲೋ, ನಾನು ಇವನು ಒಟ್ಟಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಎಕ್ಸಾಮ್ ಅಲ್ಲಿ ನನ್ನ ಕಾಪಿ ಹೊಡೆದು ಪಾಸ್ ಆದ. ಕಾಫಿ ಟೀ ಎಲ್ಲ ಆಮೇಲೆ. ಇವನು ನನ್ನ ಬೆಸ್ಟ್ ಫ್ರೆಂಡ್. ಹಾಯ್. ಅದಕ್ಕೆ ಇವನ್ನ ಈ ಹೋಟೆಲ್ಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ನರಾ? ಪಾರ್ಟ್ನರ್ ಅಂದ್ರೆ ಬೇಜಾರಾಗತ್ತೆ ಮುಂಡೆದಕ್ಕೆ, ಬ್ರದರ್ ಅನ್ಬೇಕು ಇವನ್ನ. ಬ್ರದರ್ ಇರ್ಲಿ. ಬಾಸ್ ನಾನು, ಕಂಡೀಷನ್ ಇವಂದು. ಇವನಿಗೆ ಬ್ರದರ್ ಅಂದ್ರೂ ಆಗಲ್ಲ, ಸೋದ್ರ ಅನ್ಬೇಕು ಅಲ್ವೇನಾ? ಅಣ್ಣ ಯಾರು ಇವರು ಗೊತ್ತಾಗ್ಲಿಲ್ವಲ್ಲ? ಏಯ್ ರಾಸ್ಕಲ್ ರಾವಲ್ ಪಿಂಡಿ, ಏನೋ ಡ್ಯೂಟಿ ಮಾಡ್ತೀಯ ನೀನು? ಇವ್ರು ಯಾರು ಗೊತ್ತಾಗಿಲ್ವಾ? ಅನುಷಾ, ದ ಗ್ರೇಟ್ ಕ್ವೀನ್ ಆಫ್ ಜಯನಗರ್ ಫೋರ್ತ್ ಬ್ಲಾಕ್. ಓ ಅವ್ರಾ ಇವರು? ಓಕೆ, ವೆಲ್ಕಮ್ ಟು ಅವರ್ ಹೋಟೆಲ್ ಮೇಡಮ್. ಥ್ಯಾಂಕ್ಸ್. ನನ್ನ ಪಾರ್ಥನ್ ಹೋಟೆಲ್ನ ನೋಡ್ಬೋದಾ? ಪಾರ್ಥನ್ ಹೋಟ್ಲ? ಜಾಸ್ತಿ ರಿಯಾಕ್ಷನ್ ಕೊಡ್ಬೇಡ ಗಾಬ್ರೇಶ್, ನಾನೇ ಸ್ಕ್ರಿಪ್ಟ್ ಮಾಡ್ಕೊಂಬಂದಿನಿ, ಅರ್ಥ ಮಾಡ್ಕೊಳ್ಳು. ಆಕ್ಚುಲಿ ಇವನಿಗೆ ಹೋಟ್ಲು ಅಂದ್ರೆ ಆಗಲ್ಲ, ಸ್ಟೈಲಿಶ್ ಆಗಿ ರೆಸ್ಟೋರೆಂಟ್ ಅನ್ಬೇಕು. ಆಮೇಲೆ ಇಲ್ಲಿ ನೋಡಕ್ ಏನಿದೆ, 4 ಗೋಡೆ, ಒಳಗಡೆ ಕಿಚನ್ನು, ಕಿಚನ್ ಅಲ್ಲಿ ಬೆವರು ಸುರಿಸಿ ಆಲೂಗಡ್ಡೆ ತುಳಿತಾ ಇರೋ ಭಟ್ರು. ಆಲೂಗಡ್ಡೆ ತುಳಿಯೋದಾ? ಅಯ್ಯೋ, ಇವಳ ರಿಯಾಕ್ಷನ್ ಮೇಲೆ ಕಟ್ ಮಾಡ್ಬೇಕಾ? ಅಂದ್ರೆ ರುಚಿಗಾಗಿ ತುಳಿತಾ. ಮೇಡಮ್ ಅವನ್ ಸುಮ್ನೆ ಏನೇನೋ ಹೇಳ್ತಾನೆ, ನೀವು ಹೋಗಿ ನೋಡ್ಕೊಂಬನ್ನಿ. ಯೆಸ್ ಐ ಡು. ಕಿಚನ್ ಒಂದೊಂದು ಬಿಟ್ಟು. ಓಕೆ. ಅಪ್ಪ ಮಾನವ ಸೂಪರ್ ಲೇ ನೀನು. ಅಲ್ಲ, ಮುಖ ತಿರುಗಿಸ್ಕೊಂಡು ಹೋಗ್ತಿದ್ಲು ಹುಡುಗಿ ನಿನ್ನ ನೋಡಿದ್ರೆ, ಈಗ ನೋಡಿದ್ರೆ ಮದುವೆ ತನಕ ಕರ್ಕೊಂಬಂದ್ಬಿಟ್ಟಿದ್ಯಾ. ಹ್ಮ್, ವೆರಿ ಗುಡ್. ಅಲ್ಲ, ನಿಮ್ಮಪ್ಪ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರೋದೇನೋ. ಹಾಂ, ನಮ್ಮಪ್ಪ ತಾನು ಮದುವೆ ಆಗ್ಬೇಕಾದ್ರೆ ನನಗೆ ಹೇಳಿ ಮದುವೆ ಆಗಿದ್ನ? ಇಲ್ಲ ತಾನೇ? ಚೆನ್ನಾಗಿದೆ ಕಣೋ ನಿನ್ನ ಲಾಜಿಕ್ಕು. ಅಲ್ಲ, ನೀನು ನಾಳೆ ಅವಳಿಗೆ ಮೋಸ ಮಾಡಿ ಮದುವೆ ಆಗಿದ್ಯಾ ಅಂತ ಅನುಷಾಗ್ ಗೊತ್ತಾಗತ್ತೆ, ಆಮೇಲೆ ಏನ್ ಮಾಡ್ತೀಯಾ? ಆಮೇಲೆ ಏನ್ ಮಾಡೋಕ್ಕಾಗತ್ತೆ? ಹೌದಪ್ಪ, ನಾನು ಹಿಂಗೆ ಸುಳ್ಳು ಹೇಳಿ ಮದುವೆ ಆಗಿದ್ದೀನಿ ಅಂತ ಅವಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂತೀನಿ, ಕೋಪ ಬರುತ್ತೆ, ಕೋಪ ಹೋಗೋರಿಗೆ ಹೊಡ್ಕೋ ಅಂತ ಹೊಸ ಚಪ್ಪಲಿ ನಾನೇ ಕೊಡಿಸ್ತೀನಿ. ಹಾ, ಕೋಪ ಹೋದ್ರೆ ಪರವಾಗಿಲ್ಲ, ಅವಳೇನೇನ ಬಿಟ್ಟು ಹೋದ್ರೆ? ಅನುಷಾ ಹೇಳಮ್ಮ. ಅದೇ ಅಂಕಲ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನದೇ. ಅಯ್ಯ, ಇದು ಟ್ರಯಲ್ ಮದ್ವೆ ಅಷ್ಟೇ. ರಿಯಲ್ ಮದ್ವೆನ ನಿಮ್ ಅಂಕಲ್ಲೇ ಮುಂದೆ ನಿಂತು ನಮ್ಮೂರಲ್ಲಿ ಧಾಮ್ ಧೂಮ್ ಅಂತ ಮಾಡ್ತಾರೆ. ಚಾನಲ್ ಅವ್ರಿಗಂತೂ ಹಬ್ಬ, ಮದ್ವೆ ಸೀಡಿ ಸೌದೋಗೋವರೆಗೂ ಉಜ್ಜಾಡ್ತಾರೆ.
ನೋಡು ಅನ್ನು, ನಿಮ್ಮ ಅಂಕಲ್ಗೆ ಮಗ ಅಂದ್ರೆ ಅತಿಯಾದ ಪ್ರೀತಿ. ನೋಡು, ನೀನೇನು ಹೆದರ್ಕೋಬೇಡ, ಧೈರ್ಯ ಮಾಡಿ ಮನೆಗ್ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೋ. ನಿಮ್ಮ ಅಂಕಲ್ ಗಿಂಕಲ್ನೆಲ್ಲ ನಾನೊಂದ್ ಕೈ ನೋಡ್ಕೋತೀನಿ. ನಿನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ, ನಿಮ್ ಅಂಕಲ್ ಬಂದ್ರು ಅಂತ ಕಾಡುತ್ತೆ. ಗುಡ್ ನೈಟ್. ಓಕೆ ಆಂಟಿ, ಗುಡ್ ನೈಟ್. ಇದೇನ್ ಒನ್ ಡೇ ಬಿಫೋರ್ ಆಫೀಸ್ ನಲ್ಲಿ? ಇಸ್ ಎವ್ರಿಥಿಂಗ್ ಓಕೆ? ಅಲ್ಲ, ಹಸಿ ಮೈಯಲ್ಲಿ ಮೋಸಡಿ ಆಗಿ ಬಂದ್ಬಿಟ್ಟಿದೆಯಲ್ಲ. ಅದೇ, ಎಲ್ಲ ಕೆಲಸ ಮುಗೀತು. ವಾಟ್ಸ್ ರಾಂಗ್ ವಿತ್ ಯು? ಮದುವೆ ಆದ್ಮೇಲೆ ಹಗಲು ರಾತ್ರಿ ಕೆಲಸ ಇರೋದು ಅಲ್ವಾ ರೇಖಾ? ಸಾರಿ ಸರ್, ಅನುಷಾಗ ವಿಶ್ ಮಾಡಿ ಸರ್. ನಮ್ಮ ತಾತನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದು ನನಗೆ ಗೊತ್ತಾಗಿದ್ದವ್ರು ಸತ್ಮೇಲೇನೆ. ಇವಳು ಮದುವೆ ಆಗಿದ್ದು ಗೊತ್ತಾಗ್ತಾ ಇರೋದು ನಂಗೆ ಮಾರನೇ ದಿವಸ. ಅಲ್ಲ, ನಾನು ನಿಮ್ಮ ಬಾಸು, ಇನ್ವೈಟ್ ಮಾಡೋದ್ರಲ್ಲಿ ಇನ್ಫಾರ್ಮೇಶನ್ ಆದರೂ ಕೊಡಬೇಡವಾ? ಸಾರಿ ಸರ್, ಇಟ್ ವಾಸ್ ಅನ್ಪ್ಲ್ಯಾನ್ಡ್. ಅನ್ಪ್ಲ್ಯಾನ್ಡಾ? ಹ್ಞೂ ಸರ್, ಪಾಪ ಅನ್ಪ್ಲ್ಯಾನ್ಡ್ ಆಗೋದು ಮಕ್ಕಳು, ಮದುವೆ ಅಲ್ಲ ಅಲ್ವಾ ರೇಖಾ? ಓಕೆ, ಜಸ್ಟ್ ಕಿಡಿಂಗ್. ದೆನ್ ಪಾರ್ಟಿ ಯಾವಾಗ? ಇಬ್ರು ಸೇರಿ ಡಿಸ್ಕಸ್ ಮಾಡಿ ಮನೇಲೆ ಇವತ್ತು ಸಂಜೆ ಪಾರ್ಟಿ ಕೊಡ್ತೀವಿ ಸರ್. ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಸೇರೋ ಹಾಗಿಲ್ಲ. ಹಾಂ, ಇಬ್ರು ಮದುವೆ ಆಗಿದ್ದೀರಾ? ಇಬ್ರು ಸೇರಿ ಡಿಸ್ಕಸ್ ಮಾಡ್ಬೋದು. ಕುಡಿಯೋಕ್ಕೆ ತಿನ್ನಕ್ಕೆ ಹೋಟ್ಲ್ ಆದ್ರೇನು ಮನೆ ಆದ್ರೇನು, ಆಂಬಿಯನ್ಸು ಅಟ್ಮಾಸ್ಫಿಯರು ಚೆನ್ನಾಗಿರ್ಬೇಕು. ಓಕೆ, ನೌ ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ಓಕೆ. ಅಂದ್ರೆ ತಿನ್ನೋ ಬಾಯಿಗೆ ಮಣ್ಣು ಬಿತ್ತು ಅಂತ ಆಯ್ತು. ಇಷ್ಟು ದಿವಸ ಎಲ್ಲ ಕೇಳಿ ಕೇಳ್ದಂಗೆ ಕೇಳ್ದಷ್ಟು ಕೊಟ್ಟು ಇವಾಗ ಕಾಸಿಲ್ಲ ಅಂದ್ರೆ ಹೆಂಗಮ್ಮ? ನಾನೇ ಹೊಟ್ಟೆಗೆ ಮಣ್ಣು ತಿನ್ಲ. ಹ್ಮ್, ಕಣಪಾರ್ತು, ನಿಮ್ಮ ಅಪ್ಪಂದು ಅದೇ ಐಡಿಯಾ. ಅವ್ನಿಗೆ ಪಾಕೆಟ್ ಮನಿ ಕಟ್ ಮಾಡು, ನಿನ್ ಮಗ ಮಣ್ಣು ತಿನ್ಲಿ ಅಂತ ಹೇಳಿದ್ರು. ನಾನ್ ನಿನ್ ಜೊತೆ ಮಾತಾಡ್ತೀನೋ ಇಲ್ವೋ ಅಂತ ನೋಡ್ಕೊಳ್ಳೋದಿಕ್ಕೆ ಮನೆ ಕೆಲ್ಸದವ್ರಿಗೆಲ್ಲ ಸುಪಾರಿ ಕೊಟ್ಟಿದ್ದಾರೆ ನಿಮ್ಮಪ್ಪ. ಇದೊಳ್ಳೆ ಕತೆ, ಮನೆ ಯಜಮಾನಿ ಮೇಲೆ ಕೆಲಸದವಳು ಕಣ್ಣಿಡದಂತೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಸರಿ ಇಡು. ಹ್ಮ್ ಸರಿ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನಗೋಸ್ಕರ ಆಲೂಗಡ್ಡೆ ಈರುಳ್ಳಿ ಹಾಕಿ ಒಳ್ಳೆ ಸಾಂಬಾರ್ ಮಾಡಿದೀನಿ, ನಿನ್ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕು ಅನ್ಕೊಂಡಿದೀನಿ. ನಾನ್ ಕೇಳಿದ್ದು ಲೈಫ್ ಲೀಡ್ ಮಾಡೋದಿಕ್ಕೆ ಏನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ಯಾ? ಇನ್ಮೇಲೆ ನಿನ್ನ ಹತ್ರ ಯಾವತ್ತೂ ಸುಳ್ಳೇಳಲ್ಲ, ಆಗಿದ್ದನ್ನೆಲ್ಲ ಹೇಗೋ ಸರಿ ಮಾಡ್ಕೊಂಡು ಹೋಗ್ತೀನಿ. ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಇದ್ದೀನಿ. ಆದಷ್ಟು ಬೇಗ ಒಂದು ಒಳ್ಳೆ ಡಿಸಿಷನ್ ತಗೋತೀನಿ. ಸಾಯಂಕಾಲ ಆಫೀಸ್ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬರ್ತಾ ಇದಾರೆ, ಪಾರ್ಟಿ ಇದೆ. ಅವ್ರ ಮುಂದೆ ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡ, ಒಂದ್ ಸ್ವಲ್ಪ ಡೀಸೆಂಟ್ ಆಗಿರು. ಯಾರ ಹತ್ರನು ಏನು ಮಾತಾಡಬೇಡ. ಬೆಟರ್ ನನ್ನ ಮನೆ ಬಿಟ್ಬಿಟ್ಟು ಹೋಗ್ಬಿಡು ಅಂತ ಹೇಳು, ಅವಾಗ ನಾನು ಇರಲ್ಲ. ಒಳ್ಳೇದು, ಯಾರ ಹತ್ರನು ಮಾತಾಡದೆ ನಾನು ಏನ್ ಮಾಡೋದು? ನಾನು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿದ್ರೆ ಸಾಕು. ಒಳ್ಳೆ ಮರ್ಯಾದೆ, ಮಾತಾಡಕ್ ಬಾಯಿ ದೇವ್ರ ಕೊಟ್ರು, ಅವಕಾಶನ ಹೆಂಡತಿ ಕಿತ್ಕೋತಾಳೆ. ಶ್ರುತಿ, ಏ ಶ್ರುತಿ, ಅದಿಯೋ ಸತ್ತಿಯೋ? ನೀನೋ, ನಿನ್ ಮಾರಿನೋ? ನೋಡು, ಇವತ್ ಸಂಜೆ ನಾ ನಮ್ಮ ಆಫೀಸ್ ಮಂದಿಗೆ ಪಾರ್ಟಿ ಕೊಡಕತ್ತೀನಿ. ಫಸ್ಟ್ ನಿನ್ ವೇಷ ಬದ್ಲು ಮಾಡ್ಕೋ. ಅಯ್ಯಾ, ಈಗೇನಾಗೈತ್ರಿ? ಏನಾಗೈತಿ? ಹೊಲ್ದಾಗಿಟ್ಟಿರೋ ಬೆದ್ರು ಗೊಂಬಿ ಕಾಣ ಕಾಣಕತ್ತಿ. ನಿನ್ನ ಹತ್ರ ಈ ಚುಡಿಗಿಡಿ ಇಲ್ಲೇನ? ಸಾಲಿಗ್ ಹೋಗೋ ಮುಂದ ಅಪ್ಪ ಕೊಡ್ಸಿದ್ ಅದಾವ್ರಿ, ಈಗ ಗಿಡ್ಡ ಆಗ್ತವ್. ಸಾಲಿಗ್ ಹೋಗೋ ಮುಂದ? ಓ, ಎಷ್ಟ್ ಕಲ್ತ ಸಾಲಿ? ಇಷ್ಟ. ಏಳನೇ ಕ್ಲಾಸ್? ಶಬಾಷ್. ಪಾಸೋ ಫೇಲೋ? ಫೇಲ್ರಿ. ಭಾಳ ಚಲೋ ಆತು. ನೋಡು, ನನ್ನ ಕೊಲೀಗ್ಸ್ ಬಂದಾಗ ಈ ಹಳಿ ಮುದ್ಕಿಯಾರ್ ಸೀರಿ ಬಿಟ್ಟು ಅಲ್ಲಿ ತಂದಿದ್ದೀನಲ್ಲ ಆರ್ ವಿ ಹಾಕೋ, ಬ್ಯಾರಿ ಬಳಿ ತಂದೀನಿ ಅದನ್ನ ಹಾಕೋ, ತಿಳಿತೋ? ಮತ್ತಿಲ್ಲಿ ನೋಡುವ, ತಲಿಗೆ ಕೊಬ್ಬರಿ ಎಣ್ಣೆ ತಪ್ಪ ತಪ್ಪ ಹಚ್ಚಿ ಜಡಿ ಹಾಕೋಬೇಡ, ಲೂಸ್ ಲೂಸ್ ಹ್ಯಾರ್ ಬಿಡು, ಮಾಡ್ ಕಾಣ್ತಿ ಮಾಡ್, ತಿಳಿತಲ್ಲ?
ಶ್ರುತಿ ಶ್ರುತಿ ಏ ಶ್ರುತಿ ಎಷ್ಟೊತ್ತಾದ? ನೀವ್ ಹೇಳ್ದಂಗ ಅಲಂಕಾರ ಮಾಡ್ಕೊಳಕತ್ತೀನಿ, ತಡೀರಿ. ನೀ ಎಷ್ಟ್ ಅಲಂಕಾರ ಮಾಡ್ಕೊಂಡ್ರು ಅಷ್ಟ ಲಘು ಬಾ. ಆತ ನೀವ್ ನಡೀರಿ, ನಾ ಬರ್ತೀನಿ. ನೋಡ ಮೊದ್ಲ ಹೇಳಕತ್ತೀನಿ, ನನ್ನ ಸಿಚುವೇಶನ್ಸ್ ಫೀಲಿಂಗ್ಸು ಅರ್ಥ ಮಾಡ್ಕೋ, ಲಘು ಬಾ. ಹಾಯ್, ಕಂಗ್ರಾಟ್ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ಎಂಜಾಯ್ ದ ಪಾರ್ಟಿ ಮ್ಯಾನ್, ಹ್ಯಾವ್ ಫನ್. ಓಕೆ. ಏ ನೀನೇನೋ? ಏ ಸ್ವಾಮಿ. ಹಾಯ್. ಇದೇನು ಒಬ್ನೇ ಪೇರಿಸ್ ಯುವರ್ ವೈಫ್? ನಿಮ್ಮ ಮನೆಯವರು ಸ್ಲೋನಾ? ಬರ್ತಿದ್ದಾರೆ ಸರ್, ಬರ್ತಿದ್ದಾರೆ. ಬರ್ತಿದ್ದಾರೆ? ಹಾಂ ಬರ್ತಿದ್ದಾರೆ. ಸ್ವೀಟ್ ಹಾರ್ಟ್, ಡೋಂಟ್ ಆಕ್ಟ್ ಓವರ್ ಸ್ಮಾರ್ಟ್. ನಾನು ಹೇಳಿದ್ದೆಲ್ಲ ನೆನಪು ಇದೆಯಲ್ಲ? ಯು ಗಾಟ್ ಎ ಗುಡ್ ಟೇಸ್ಟ್. ಒಳ್ಳೆ ನಾಟಿ ಕೊಳಿನ ಹಿಡಿದಾಕಿದೆಯಾ? ವೆರಿ ನೈಸ್. ಏ ಈ ಸೀರೆ ಯಾಕೆ ಉಟ್ಕೊಂಬಂದಿ? ನಾ ಕೊಟ್ಟಿದ್ದ ಡ್ರೆಸ್ ಎಲ್ಲದಾವ? ಅಯ್ಯ ಆ ಡ್ರೆಸ್ ಒಳಗೆ ಹಾಕಿನ್ರಿ, ಅವು ಭಾಳ ಅಸಹ್ಯ ಅನ್ನಿಸ್ತು, ಅದಕ್ಕೆ ಮ್ಯಾಲೆ ಸೀರೆ ಉಟ್ಟಿನಿ. ಯಾ ಹೋಟೆಲ್ದು ಕ್ಯಾಶ್ ಎಲ್ಲಿತ್ತು? ಹೋಟ್ಲು ಅದು ನನ್ನ ಫ್ರೆಂಡ್ ಪ್ರಶಾಂತ್ ಇದಾನಲ್ಲ, ಫ್ರೆಂಡ್ಶಿಪ್ ಬೇಸಿಸ್ ಮೇಲೆ ವಿತೌಟ್ ಇಂಟ್ರೆಸ್ಟ್ 1,000 ರೂಪಾಯಿ ಲೋನ್ ತಗೊಂಡೆ. ಅವನು ನನಗೇನು ಅರ್ಜೆಂಟ್ ಇಲ್ಲ, ನಿನಗೆ ಯಾವಾಗ ಅಡ್ಜಸ್ಟ್ ಆಗತ್ತೋ ಅವಾಗ ವಾಪಸ್ ಕೊಡು ಅಂದ. ನಿನ್ ಜೊತೆ ಈಗ ನಾನು ಯಾಕಿರೋದ್ ಗೊತ್ತಾ? ಇವತ್ತೆಲ್ಲ ನಾಳೆ ನೀನ್ ಚೇಂಜ್ ಆಗ್ತೀಯ ಅಂತ ನಂಬಿಕೆ ಮೇಲಲ್ಲ, ನೀ ನನ್ ಫೋನ್ ಮಾಡ್ದಿಯಲ್ಲ ಅದ್ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು ಅಂತ. ಕಣ್ಕಂಡವ್ರ ಮುಂದೆ ಎಲ್ಲ ಕೈ ಚಾಚಿ ಅವರೆಲ್ಲರೂ ನಮ್ಮ ಮನೆ ಮುಂದೆ ನಿಲ್ಲೋ ಹಂಗೆ ಮಾಡ್ಬೇಡ, ನನ್ ಮಾನ ಮರ್ಯಾದೆ ಎಲ್ಲ ತೆಗಿಬೇಡ. ನಮ್ ಮನ್ಯಾಗ ಕಟ್ಟಿದ ಎಮ್ಮಿ ಅಲ್ರಿ, ಹಸು ಆಕ್ಳ, ಮತ್ತ ನಾ ಇಷ್ಟ ಕಲ್ತದ ಅದು ಪೇಲ್ರಿ. ನಾನ್ ಪಾಸ್ ಮಾಡಿಸ್ತೀನಿ, ನಿಮ್ ಅಡುಗೆ ಸೂಪರ್ ಕಣ್ರಿ. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೀನಿ, ಅಂದ್ರೆ ಕಂಪ್ಲೀಟ್ ಆಗಿಲ್ಲ, ಆದ್ರೂ ಪರವಾಗಿಲ್ಲ, ನೀವು ಮಾಡಿ ನಾನ್ ಮಾರ್ತೀನಿ. ನಾವಿಬ್ರು ಯಾಕೆ ಗಿವ್ ಅಂಡ್ ಟೇಕ್ ಆಗ್ಬಾರ್ದು? ನಂಗ ಗಿವ್ ಅನ್ಸದ್ ಗೊತ್ತೈತ್ರಿ, ಟೇಕ್ ಅದ್ ಗೊತ್ತಿಲ್ರಿ. ತುಂಬಾ ಸಿಂಪಲ್ ಕಣ್ರಿ, ನಿಮ್ಗೆ ಏನ್ ಅಡುಗೆ ಗೊತ್ತಾಯ್ತೋ ಮಾಡ್ರಿ, ನಾನು ಬೀದಿಗೆ ಇಳಿದು ಮಾರ್ಕೊಂಡ್ ಬರ್ತೀನಿ. ಬಂದಿದ್ರಲ್ಲಿ ಇಬ್ರು ಅರ್ಧರ್ಧ, ಏನಂತೀರಾ? ಹೆಂಗ್ ಮಾರ್ತೀರಿ? ಅಯ್ಯೋ ತಲೆ ಮೇಲೆ ಇಟ್ಕೊಂಡು ಜೋಳದ ರೊಟ್ಟಿ ಬದ್ನೆಕಾಯಿ ಪಲ್ಯ ಅಂತ ಊರೆಲ್ಲ ಕೂಕೊಂಡು ಮಾರ್ಕೊಂಡ್ ಬರ್ತೀನಿ. ನಾವಲ್ಲ ನಂಗ್ ಗಂಡ ಗೊತ್ತಾದ್ರ ಕೂದು ಕಾರ ತುಂಬಿ ಎಣ್ಗಾಯಿ ಮಾಡ್ಬಿಡ್ತಾರ. ಬದ್ನೆಕಾಯಿಗ? ಅಯ್ಯ ನಂಗ. ಅಯ್ಯೋ ನೋಡ್ರಿ, ಬೆಳಿಗ್ಗೆ ಹೋದ್ ಗಂಡ ರಾತ್ರಿ ಬರ್ತಾನೆ, ಅಷ್ಟ್ರಲ್ಲಿ ಏನ್ ನಡೆಯತ್ತೆ ಏನ್ ಬೇಯತ್ತೆ ಯಾರಿಗ್ ಗೊತ್ತಾಗತ್ತೆ? ಅಡಿಗೆ ಕೂಡ ಬ್ಯಾರೆ ಏನೋ ನಡ್ದೈತಿ ಅಂತ ಮಂದಿ ಅನುಮಾನ ಪಟ್ರ? ಮಂದಿ ಬಾಯಿಗೆ ಬಂದೆಕಾಯ್ ತುರುಕ್ರಿ. ನೋಡ್ರಿ ಇದೇ ಒಳ್ಳೆ ಡಿಸಿಷನ್, ನಿಮ್ ಗಂಡಂಗೆ ನನ್ನ ಹೆಂಡತಿಗೆ ಪಾಠ ಕಲ್ಸ್ಬೋದು, ಆಮೇಲೆ ನಾವ್ ನಮ್ ಕಾಲ್ ಮೇಲೆ ನಿಲ್ಬೇಕ್ರಿ. ಮತ್ತ ಈಗ ನಾನ್ ನಿಂತಿರೋದು ನಿಮ್ ಗಂಡನ್ ಕಾಲ್ ಮೇಲೆ? ಹೌದಾ, ಅದಕ್ಕ ಏನಪ್ಪ ಅವರು ಹಗ್ಲಿ ಮುಗ್ಲಿ ಜಾರ್ಸೋದಿತೀನಿ ಜಾರ್ಸೋದಿತೀನಿ ಅನ್ನೋದು? ಓ ಗೊತ್ತಾಗ್ಬಿಡ್ತಾ. ನೋಡ್ರಿ ನಮ್ಮನೇಲಿ ಈಗ ಬೇಸಿಕ್ ಆಗಿ ಏನೇನಿದೆ ತರ್ತೀನಿ, ನಾಳೆ ನಿಮ್ಮನೇಲಿ ಏನೇನ್ ಸಿಗತ್ತೋ ಅದನ್ನ ರೆಡಿ ಮಾಡ್ಕೊಳ್ಳಿ, ನಾಳೆನೆ ಮೂರ್ತ ಇಟ್ಬಿಡೋಣ.